ಯಾರಿಂದಾಗಿ ಆಗಿದು, ಈ ಹೆಚ್ಚಿಗೆ ಆಗಿದ್ದು ಯಾರು ಮಾಡಿದ್ದು? 4 ವರ್ಷ ಯಾರು ಸರ್ಕಾರ ನಡೆಸ್ತಾ ಇದ್ದಿದ್ದು? ನಮ್ಮ ಸರ್ಕಾರ ಬಂದ ಮೇಲೆ ಮಾಡಿದೀವಾ? ಇವತ್ತು ಈ ಕರೆಂಟ್ ಬಿಲ್ಲು ನವೆಂಬರಲ್ಲಿ ಅದು ತಗೊಳ್ತಾರೆ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಅಥಾರಿಟಿ ಕಮಿಷನ್ ಅವರು. ಅದು ಸೆಂಟ್ರಲ್ ಗೌರ್ಮೆಂಟ್ ಆಕ್ಟ್ ಪ್ರಕಾರ ಆಗಿರೋದು. ಅವರು ಎಲ್ಲರೂ ಗೌರ್ಮೆಂಟು, ಎಸ್ಕಾಮು, ಇವರು ಇಂಡಸ್ಟ್ರಿ ಎಲ್ಲರೂ ಹೋಗಿ ಅವ್ರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಅವರು ಮಾರ್ಚಲ್ಲಿ ಅದರದ್ದು ಡಿಸಿಷನ್ ಕೊಡಬೇಕಾಗಿತ್ತು. ಚುನಾವಣೆ ಅಂತ ಇಟ್ಟುಬಿಟ್ಟು ಮೇ 12ಗೆ ಕೊಟ್ಟಿದ್ದಾರೆ. ಮೇ 12ಗೆ ಯಾವ ಸರ್ಕಾರ ಇದ್ದಿದ್ದು? ಆಯ್ತಾ, ನಾವು ನೀವೇನು ಎಷ್ಟು ಚೆನ್ನಾಗಿ ಹೇಳ್ತೀರ, 1 ತಿಂಗಳಲ್ಲಿ ಮಾಡಿದೀವಿ ಅಂದ್ರೆ ನಾವು 1 ತಿಂಗಳಲ್ಲಿ ಮಾಡಿದೀವಿ. ಅದು ಮಾಡಿದ್ದು ಹಿಂದಿನ ಸರ್ಕಾರ. ಅವರ ಒಂದು ಯಾಕೆ ಆಗಿದೆ, ಹೆಚ್ಚಿಗೆ ಆಗಿದ್ದ ಕಾರಣ ಏನು? ಒಂದು ಅದಾನಿ ಅವರಿಗೆ 1,400 ಕೋಟಿ ರೂಪಾಯಿ ಕೋರ್ಟ್ ಆದೇಶ ಪ್ರಕಾರ ಕೊಟ್ಟಿದ್ದಾರೆ. ಪ್ಲಸ್ ಈ ಬ್ಲೆಂಡಿಂಗ್ ಮಾಡಿದರು, ಸೆಂಟ್ರಲ್ ಗೌರ್ಮೆಂಟ್ ಅವರು ಆದೇಶ ಕೊಟ್ಟರು. ಆಗ ಬ್ಲೆಂಡಿಂಗ್ ಮಾಡಬೇಕಾದ್ರೆ ಇಂಟರ್ನ್ಯಾಷನಲ್ ರೇಟ್ ಜಾಸ್ತಿ ಇತ್ತು, ಬ್ಲೆಂಡ್ ಮಾಡುವಾಗ ಕಾಸ್ಟ್ ಆಯಿತು. ಈ ಕಾಸ್ಟ್ ಫ್ಯಾಕ್ಟರ್ಸ್ನ ಇವರು ರೆಗ್ಯುಲೇಟರಿ ಅಥಾರಿಟಿ ಅದರ ಸೇರಿಸಿಬಿಟ್ಟು ಇವತ್ತು ಜಾಸ್ತಿ ಮಾಡಿದ್ದಾರೆ. ನಮ್ಮ ಕಾಲದಲ್ಲಿ ಆಗಿದ್ದಲ್ಲ ತಾನೇ? ಅದಕ್ಕೆ ಆ ಕಾಲದಲ್ಲಿ ಆಗಿದ್ದು ಇಂಡಸ್ಟ್ರಿಯವರು ಪ್ರೊಟೆಸ್ಟ್ ಮಾಡುವಾಗ ಯಾರು ಅಗೇನೆಸ್ಟ್ ಪ್ರೊಟೆಸ್ಟ್ ಮಾಡುವಾಗ ನಮ್ಮ ಅಗೇನೆಸ್ಟ? ಯಾರು ಬಿ ಜೆ ಪಿಯವರು ಅವ್ರ ಸರ್ಕಾರದಲ್ಲಿ ಆಗಿದ್ದಕ್ಕೆ ಬಿ ಜೆ ಪಿಯವರೇ ಇವತ್ತು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಏನಿದು ಅದು ನೀವು ಸ್ವಲ್ಪ ಮಾಧ್ಯಮದವ್ರು ಕೇಳಬೇಕಲ್ಲ ಅವ್ರನ್ನ. ನಿಮ್ಮ ಕಾಲದಲ್ಲಿ ಆಗಿದ್ರೆ ನೀವೇ ಪ್ರೊಟೆಸ್ಟ್ ಮಾಡ್ತೀರಾ? ನಿಮ್ಮ ಕಾಲದಲ್ಲಿ ಅವ್ರ ಕಾಲದಲ್ಲಿ ಏನಾಗಿದೆ? ಅದಕ್ಕೆ ನಾವು ಆ ಬ್ಲೇಮ್ ಗೇಮ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಮುಂದೆ ಏನು ಮಾಡ್ಲಿಕ್ಕೆ ಆಗ್ತದೆ ಅಂತ ಇಟ್ಟುಬಿಟ್ಟು ನಾವು ಪಾಸಿಟಿವ್ ಆಗಿ ತಗೊಳ್ತೀವಿ. ಯಾರಿಂದಾಗಿ ಆಗಿದು, ಈ ಹೆಚ್ಚಿಗೆ ಆಗಿದ್ದು ಯಾರು ಮಾಡಿದ್ದು? 4 ವರ್ಷ ಯಾರು ಸರ್ಕಾರ ನಡೆಸ್ತಾ ಇದ್ದಿದ್ದು? ನಮ್ಮ ಸರ್ಕಾರ ಬಂದ ಮೇಲೆ ಮಾಡಿದೀವಾ? ಇವತ್ತು ಈ ಕರೆಂಟ್ ಬಿಲ್ಲು ನವೆಂಬರಲ್ಲಿ ಅದು ತಗೊಳ್ತಾರೆ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಅಥಾರಿಟಿ ಕಮಿಷನ್ ಅವರು. ಅದು ಸೆಂಟ್ರಲ್ ಗೌರ್ಮೆಂಟ್ ಆಕ್ಟ್ ಪ್ರಕಾರ ಆಗಿರೋದು. ಅವರು ಎಲ್ಲರೂ ಗೌರ್ಮೆಂಟು, ಎಸ್ಕಾಮು, ಇವರು ಇಂಡಸ್ಟ್ರಿ ಎಲ್ಲರೂ ಹೋಗಿ ಅವ್ರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಅವರು ಮಾರ್ಚಲ್ಲಿ ಅದರದ್ದು ಡಿಸಿಷನ್ ಕೊಡಬೇಕಾಗಿತ್ತು. ಚುನಾವಣೆ ಅಂತ ಇಟ್ಟುಬಿಟ್ಟು ಮೇ 12ಗೆ ಕೊಟ್ಟಿದ್ದಾರೆ. ಮೇ 12ಗೆ ಯಾವ ಸರ್ಕಾರ ಇದ್ದಿದ್ದು? ಆಯ್ತಾ, ನಾವು ನೀವೇನು ಎಷ್ಟು ಚೆನ್ನಾಗಿ ಹೇಳ್ತೀರ, 1 ತಿಂಗಳಲ್ಲಿ ಮಾಡಿದೀವಿ ಅಂದ್ರೆ ನಾವು 1 ತಿಂಗಳಲ್ಲಿ ಮಾಡಿದೀವಿ. ಅದು ಮಾಡಿದ್ದು ಹಿಂದಿನ ಸರ್ಕಾರ. ಅವರ ಒಂದು ಯಾಕೆ ಆಗಿದೆ, ಹೆಚ್ಚಿಗೆ ಆಗಿದ್ದ ಕಾರಣ ಏನು? ಒಂದು ಅದಾನಿ ಅವರಿಗೆ 1,400 ಕೋಟಿ ರೂಪಾಯಿ ಕೋರ್ಟ್ ಆದೇಶ ಪ್ರಕಾರ ಕೊಟ್ಟಿದ್ದಾರೆ. ಪ್ಲಸ್ ಈ ಬ್ಲೆಂಡಿಂಗ್ ಮಾಡಿದರು, ಸೆಂಟ್ರಲ್ ಗೌರ್ಮೆಂಟ್ ಅವರು ಆದೇಶ ಕೊಟ್ಟರು. ಆಗ ಬ್ಲೆಂಡಿಂಗ್ ಮಾಡಬೇಕಾದ್ರೆ ಇಂಟರ್ನ್ಯಾಷನಲ್ ರೇಟ್ ಜಾಸ್ತಿ ಇತ್ತು, ಬ್ಲೆಂಡ್ ಮಾಡುವಾಗ ಕಾಸ್ಟ್ ಆಯಿತು. ಈ ಕಾಸ್ಟ್ ಫ್ಯಾಕ್ಟರ್ಸ್ನ ಇವರು ರೆಗ್ಯುಲೇಟರಿ ಅಥಾರಿಟಿ ಅದರ ಸೇರಿಸಿಬಿಟ್ಟು ಇವತ್ತು ಜಾಸ್ತಿ ಮಾಡಿದ್ದಾರೆ. ನಮ್ಮ ಕಾಲದಲ್ಲಿ ಆಗಿದ್ದಲ್ಲ ತಾನೇ? ಅದಕ್ಕೆ ಆ ಕಾಲದಲ್ಲಿ ಆಗಿದ್ದು ಇಂಡಸ್ಟ್ರಿಯವರು ಪ್ರೊಟೆಸ್ಟ್ ಮಾಡುವಾಗ ಯಾರು ಅಗೇನೆಸ್ಟ್ ಪ್ರೊಟೆಸ್ಟ್ ಮಾಡುವಾಗ ನಮ್ಮ ಅಗೇನೆಸ್ಟ? ಯಾರು ಬಿ ಜೆ ಪಿಯವರು ಅವ್ರ ಸರ್ಕಾರದಲ್ಲಿ ಆಗಿದ್ದಕ್ಕೆ ಬಿ ಜೆ ಪಿಯವರೇ ಇವತ್ತು ಪ್ರೊಟೆಸ್ಟ್ ಮಾಡ್ತಿದ್ದಾರೆ? ಏನಿದು ಅದು ನೀವು ಸ್ವಲ್ಪ ಮಾಧ್ಯಮದವ್ರು ಕೇಳಬೇಕಲ್ಲ ಅವ್ರನ್ನ. ನಿಮ್ಮ ಕಾಲದಲ್ಲಿ ಆಗಿದ್ರೆ ನೀವೇ ಪ್ರೊಟೆಸ್ಟ್ ಮಾಡ್ತೀರಾ? ನಿಮ್ಮ ಕಾಲದಲ್ಲಿ ಅವ್ರ ಕಾಲದಲ್ಲಿ ಏನಾಗಿದೆ? ಅದಕ್ಕೆ ನಾವು ಆ ಬ್ಲೇಮ್ ಗೇಮ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಮುಂದೆ ಏನು ಮಾಡ್ಲಿಕ್ಕೆ ಆಗ್ತದೆ ಅಂತ ಇಟ್ಟುಬಿಟ್ಟು ನಾವು ಪಾಸಿಟಿವ್ ಆಗಿ ತಗೊಳ್ತೀವಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.